ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೋಮವಾರದ ವ್ಲಾಗು ಹಾಗೆಯೇ ಭಾನುವಾರ ವ್ಲಾಗು, ಅಂದರೆ ಇವತ್ತಿಂದು ಮತ್ತು ನಿನ್ನೆ ವ್ಲಾಗ್ ಎರಡೂ ಕೂಡ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಸಪ್ರೇಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನಾನು ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ವಾತಾವರಣ ನೋಡ್ಬೋದು, ಸೋಮವಾರ ಇವತ್ತು ತುಂಬ ತಂಪಾಗಿತ್ತು ವಾತಾವರಣ. ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಕೆಳಗಡೆ ಹೋಗಿದ್ದಾರೆ, ಒನ್ ಅವರ್ ಆಯಿತು ಇನ್ನೂ ಬಂದಿಲ್ಲ. ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ನಾನು ತಾನು ಇಬ್ಬರೂ ರೆಡಿಯಾಗಿ ಕಾಯ್ತಾ ಕೂತ್ಕೊಂಡಿದ್ದೀವಿ. ಒನ್ ಅವರ್ ಆದರೂ ಗಾಡಿ ಕೆಲಸ ಏನೋ ಮಾಡ್ತಾ ಇದ್ದಾರೆ, ಬರ್ತಾ ಇಲ್ಲ. ಸೊ ಹಾಗಾಗಿ ಕಾಯ್ತಾ ಇದ್ದೀವಿ. ಈಗ ಅವ್ರು ಬಂದರು, ಬಂದ ಮೇಲೆ ಈಗ ಗಂಟೆ ಸುಮಾರು 6:20 ಆಗಿದೆ. ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಮಾಸ್ಕ್ ಹಾಕ್ಕೊಂಡಿದ್ದೀನಿ, ಯಾಕೆ ಅಂತೇಳಿದರೆ ಮತ್ತೆ ನನಗೆ ಶೀತ ಗೀತ ಆದರೆ ಕಷ್ಟ ಅಂತೇಳಿ ಮಾಸ್ಕ್ ಹಾಕ್ಕೊಂಡು ನಾನು ತಾನು ಇಬ್ಬರೂ ಮಾಸ್ಕ್ ಹಾಕ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಕತ್ಲಾಗ್ತಾನೆ ಬಂದುಬಿಡ್ತು ನೋಡಿ, ಬೇಗ ಕತ್ಲಾಗುತ್ತೆ ಈಗ. ಸೊ ತುಂಬ ದಿನವೇ ಆಗಿಬಿಟ್ಟಿದೆ, ಎಲ್ಲೂ ಹೊರಗಡೆನೇ ಬಂದಿಲ್ಲ ಈ ನಡುವೆ. ಮರಿ ಮನೆಯಲ್ಲೇ ಇದ್ದೀನಿ ನಾನು, ಹುಷಾರಿಲ್ಲ ಹಾಗೆ ಹೇಗೆ ಅಂದ್ಕೊಂಡು. ಹಾಗೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಹೊರಗಡೆ ಬಂದಿದ್ದು ಒಂಥರ ಮೈಂಡ್ ರಿಲ್ಯಾಕ್ಸಿಂಗ್ ಆಗಿತ್ತು. ನನ್ನ ಹಸ್ಬೆಂಡ್ ಏನಾದರೂ ತಿನ್ನಿ ತಿನ್ನಿ ಅಂತಂದರು. ಹಾಗಾಗಿ ಇಲ್ಲಿ ಒಂದು ಗ್ರೀನ್ ವೆಜ್ ಹೋಟೆಲ್ ಇದೆ, ಇಸ್ರೋಲೆ ಹೋಟೆಲ್, ಅಲ್ಲೇ ದೋಸೆ ತೊಗೊಂಡು 3 ಜನ ದೋಸೆನೇ ತಿಂದ್ವಿ. ಚೆನ್ನಾಗಿ ಅನ್ನಿಸ್ತಾ ಇತ್ತು ಚಳಿಗೆ ದೋಸೆ ತಿನ್ನೋದು. ದೋಸೆ ತಿಂದು ಕಾಫಿ ಕುಡ್ಕೊಂಡು ಒಂದು ಒಳ್ಳೆ ಟೈಮ್ ಪಾಸ್ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿಂದ ತರಕಾರಿ ಅಂಗಡಿಗೆ ಬಂದು ತರಕಾರಿ ತೊಗೊತಾ ಇದ್ದೀವಿ. ತರಕಾರಿ ಅಂಗಡಿ ಕತ್ಲೆ ಆಗಿಬಿಟ್ಟಿದೆ ನೋಡಿ, ಲೈಟ್ ಹೋಗ್ಬಿಡ್ತು. ಸೊ ತರಕಾರಿಗಳನ್ನೆಲ್ಲ ತೊಗೊಂಡು ಈಗ ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ತರಕಾರಿಗಳು ಅದು ಇದು ಬೇಕಿತ್ತು, ಹಾಗಾಗಿ ಎರಡೂ ಕೆಲಸ ಆಗುತ್ತೆ, ಹಾಗೆ ಸ್ವಲ್ಪ ತಿರುಗಾಡಿದರೆ ಖುಷಿ ಆಗುತ್ತೆ ಅಂತೇಳಿ ಬಂದಿದ್ದೀನಿ. ನೋಡ್ಬೋದು ಸುಮಾರು 1-1.5 ಅವರು ಹೊರಗಡೆನೇ ಸುತ್ತಾಡಿಕೊಂಡು ಬಂದ್ವಿ. ಹೋಟೆಲ್ಲು, ತರಕಾರಿ ಅಂಗಡಿ, ಅಲ್ಲಿ ಇಲ್ಲಿ ಅಂದ್ಕೊಂಡು ಒಂಥರ ಖುಷಿ ಆಯಿತು ಹೊರಗಡೆ ಹೋಗಿದ್ದು. ಹಾಗೆ ಕೀ ನನ್ನ ಹಸ್ಬೆಂಡ್ ಹತ್ರ ಇತ್ತು, ಹಾಗಾಗಿ ಕೀಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ನು ನಿಧಾನ ಕತ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಬೇಕಂತ ಕೀ ತಗೊಂಡು ಹೋಗ್ಬಿಟ್ಟು ಹೊರಗಡೆ ನಿಲ್ಲಿಸ್ಬಿಟ್ಟು ಡೌ ಮಾಡ್ತಾ ಇದೀಯ? ಏನು ಡೌ ಮಾಡ್ತೀಯಪ್ಪ ನೀನು? ಹಾಗೆ ಇದು ಭಾನುವಾರ ಚಿಕನ್ ತಗೊಂಬಂದಿದ್ರು ನನ್ನ ಹಸ್ಬೆಂಡು, 1/2 ಕೆಜಿ. ಸೊ 12 ಗಂಟೆ ಅಷ್ಟೊತ್ತಿಗೆ ಬಂದರು, ಬರಬೇಕಾದ್ರೆ ಚಿಕನ್ ತೊಗೊಂಬಂದಿದ್ರು. ನಾನೀಗ ಸಿಂಪಲ್ಲಾಗಿ ಒಂದು ಚಿಕನ್ ಗೊಜ್ಜು ಥರ ಮಾಡ್ತಾ ಇದ್ದೀನಿ, ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ಬ್ಯಾಚುಲರ್ ಚಿಕನ್ ಗೊಜ್ಜು ಅಂತಲೇ ಹೇಳ್ಬೋದು, ಬ್ಯಾಚುಲರ್ಸ್ ಎಲ್ಲ ಈಸಿಯಾಗಿ ಮಾಡ್ಕೋಬೋದು. ಸೊ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕ್ಬಿಟ್ಟು 2 ಹಸಿರುಮೆಣಸಿಕಾಯಿ ಹಾಕಿ 2 ಈರುಳ್ಳಿದು 2 ಈರುಳ್ಳಿ ಸಣ್ಣ ಕಟ್ ಮಾಡಿಕೊಂಡು ಈಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಈಗ ಇದಕ್ಕೆ 1/2 ಕೆಜಿ ಚಿಕನ್ ತೊಗೊಂಬಂದಿದ್ರು. 1/2 ಕೆಜಿ ಚಿಕನ್ನ ನೀಟಾಗಿ ತೊಳೆದ್ಬಿಟ್ಟು ಅರಿಶಿನ ಹಾಕಿ ಚಿಕನ್ನ ಸೇರಿಸ್ತಾ ಇದ್ದೀನಿ. ಸೊ ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ, ಈಗಲೇ ಉಪ್ಪು. ಹಾಗೆಯೇ ಒಂದು 1 ಇಂಚಷ್ಟು ಚಕ್ಕೆ, ಹಾಗೆಯೇ 1-4 ಲವಂಗನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಡ್ತೀನಿ ಚಿಕನ್ನ ಒಗ್ಗರಣೆಯಲ್ಲಿ. ನೀಟಾಗಿ ಒಗ್ಗರಣೆಯಲ್ಲೆಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾನು ಪ್ಲೇಟನ್ನ ಮುಚ್ಚಿಬಿಟ್ಟು ಸುಮಾರು 4-5 ನಿಮಿಷ ಬೇಯೋದಕ್ಕೆ ಬಿಟ್ಬಿಡ್ತೀನಿ ಮೀಡಿಯಂ ಫ್ಲೇಮಲ್ಲಿ. ಬೆಂದ್ಬಿಡುತ್ತೆ ಆಲ್ಮೋಸ್ಟ್ 1-5 ನಿಮಿಷದಷ್ಟೊತ್ತಿಗೆ ನೋಡಿ, ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಆಲ್ಮೋಸ್ಟ್ 60-70% ಬೆಂದ್ಬಿಟ್ಟಿದೆ ನೋಡ್ಬೋದು. ಈಗಿದ್ದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಟೇಬಲ್ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮತ್ತೊಮ್ಮೆ ನೀಟಾಗಿ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ. ಸೊ ನೀರೆಲ್ಲ ಕೂಡ ಚೆನ್ನಾಗಿ ಈಗ ಡ್ರೈ ಆಗ್ತಾ ಬರ್ತಾ ಇದೆ ನೋಡ್ಬೋದು ನೀವೇ. ನಾನಿವತ್ತು ಗೊಜ್ಜು ಥರ ಮಾಡ್ತಾ ಇದ್ದೀನಿ, ಅನ್ನಕ್ಕೆ ಊಟ ಮಾಡ್ಕೊಳ್ಳೋ ಥರನೇ ಮಾಡ್ತಾ ಇದ್ದೀನಿ, ಈಸಿಯಾಗಿ ಫಾಸ್ಟಾಗಿ ಆಗೋವಂಥದ್ದು. ಸೊ ಮಸಾಲ ಎಲ್ಲ ಇಟ್ಟು ಮಾಡ್ಕೊಂಡು ಹೋಗ್ತೀವಿ, ಲೇಟ್ ಆಗುತ್ತೆ. ಆಮೇಲೆ ಬ್ಯಾಚುಲರ್ಸ್ಗಳಿಗೆ ಮಿಕ್ಸಿಲೆಲ್ಲ ರುಬ್ಬಿಟ್ಟು ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಮಾಡ್ಕೋಬೋದು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 3 ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ನನಗೆ ಇವತ್ತು ಗೊಜ್ಜು ಕನ್ಸಿಸ್ಟೆನ್ಸಿ ಬೇಕು, ಹಾಗಾಗಿ 3 ಟೊಮೆಟೊನ ಸಣ್ಣ ಕಟ್ ಮಾಡಿ ಈಗ ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ರೈಸಿಗೆಲ್ಲ ಊಟ ಮಾಡ್ಕೊಳ್ಳೋ ಥರ ಇರಬೇಕಂದ್ರೆ ಒಂಚೂರು ಟೊಮೆಟೊ ಎಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ. ಹಾಗೆಯೇ ನಂಚ್ಕೊಳ್ಳೋ ಥರ ಮಾಡ್ಕೋತೀವಿ ಅಂದರೆ ಡ್ರೈ ಥರ ಮಾಡ್ಕೋಬೋದಷ್ಟೇ. ಸೊ ಟೊಮೆಟೊ ಹಾಕಿದ ಮೇಲೆ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸ್ತಿ. ಟೊಮೆಟೊ ಎಲ್ಲ ನೋಡಿ ಮೆತ್ತಗಾಗ್ಬಿಟ್ಟು ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ. ಸೊ ಈಗ ಇದಕ್ಕೆ ನಾನು ನೀರು ಸೇರಿಸ್ತೀನಿ ಸ್ವಲ್ಪ.
ಒಂದು ಗ್ಲಾಸಷ್ಟು ನೀರು ಸೇರಿಸ್ತೀನಿ. ನಾನು ರೈಸಿಗೆ ಮಾಡ್ಕೋತಾ ಇರೋದ್ರಿಂದ ನೀರು ಸೇರಿಸ್ತಾ ಇದ್ದೀನಿ. ನಿಮಗೆ ನೀರೇನು ಬೇಕಾಗೋದಿಲ್ಲ, ಹಾಗೆ ಗೊಜ್ಜು ಥರ ಮಾಡ್ಕೋತೀನಿ ಅಂದರೆ ನೀರೇನು ಸೇರಿಸ್ಕೊಳ್ಳೋದು ಬೇಡ. ಇದನ್ನ ಅನ್ನಕ್ಕೆಲ್ಲ ಮಾಡ್ಕೊಳ್ಳೋದ್ರಿಂದ ನಾನು ಸ್ವಲ್ಪ ನೀರು ಹಾಕಿದರೆ ಅನ್ನ ಊಟ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಮಾಡ್ತಾ ಇದ್ದೀನಿ. ಹಾಗೆ ಕುದಿತಾ ಬಂತು. ಇವಾಗ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕಿ, ಸ್ವಲ್ಪ ಧನಿಯಾ ಪೌಡ್ರ್ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಹಾಕಿದ್ದೀನಿ. ಸೊ ಎರಡನ್ನು ಹಾಕ್ಬಿಟ್ಟು ನೀಟಾಗಿ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಚಿಕನ್ ಮಸಾಲ, ರೆಡಿ ಮಸಾಲ ಸಿಗುತ್ತಲ್ವ, ಅದನ್ನು ಹಾಕ್ತಾ ಇದ್ದೀನಿ. ನಾನಿವತ್ತು ತೇಜು ಮಸಾಲ ಹಾಕ್ತಾ ಇದ್ದೀನಿ, ಸುಮಾರು 1.5 ಟೇಬಲ್ ಸ್ಪೂನಷ್ಟು ತೇಜು ಮಸಾಲ ಹಾಕ್ತಾ ಇದ್ದೀನಿ. ತೇಜು ಅಥವಾ ಆಚಿ ಮಸಾಲ ಎರಡರಲ್ಲೊಂದು ನಾನು ಯೂಸ್ ಮಾಡ್ತೀನಿ ಜಾಸ್ತಿ. ಎರಡು ಕೂಡ ನನಗೆ ಇಷ್ಟ ಆಗುತ್ತೆ ಫ್ಲೇವರ್ ಎಲ್ಲ. ಹಾಗಾಗಿ ಇವತ್ತು ನಾನು ತೇಜು ಯೂಸ್ ಮಾಡಿದ್ದೀನಿ. ಈ ಚಿಕನ್ ಮಸಾಲ ಪುಡಿ ಹಾಕಿ ಮಾಡ್ಕೊಳ್ಳೋದು ಒಂಥರ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಫಾಸ್ಟಾಗಿ ಮಾಡ್ಕೋಬೋದು. ನಾನು ಆಗಲೇ ಹೇಳ್ದಂಗೆ ಬ್ಯಾಚುಲರ್ಸ್ಗಳಿಗೆಲ್ಲ ತುಂಬಾ ಅನುಕೂಲ ಇದು ಮಾಡ್ಕೊಳ್ಳೋವಂಥದ್ದು. ರುಚಿನೂ ಚೆನ್ನಾಗಿ ಬರುತ್ತೆ, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಯಾವುದ್ರ ಜೊತೆ ಬೇಕಾದರೂ ತಿನ್ಕೋಬೋದು, ಸಖತ್ತಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಪುದೀನ ಬೇಕಿದ್ದರೂ ಹಾಕೋಬೋದು. ಹಾಗೆಯೇ ಇನ್ನೂ ನೀವೇನಾದ್ರು ಗ್ರೇವಿ ಥರ ಮಾಡ್ಕೋತೀನಿ ಅಂದರೆ ತೆಂಗಿನಕಾಯಿ ರುಬ್ಬಿಟ್ಟು ಹಾಲು ತೆಗೆದ್ಬಿಟ್ಟು ತೆಂಗಿನಕಾಯಿ ಹಾಲು ಕೂಡ ಸೇರಿಸಿ ನೀವು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ಲು, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊಜ್ಜು. ಸಖತ್ತಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ, ಊಟ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಫಾಸ್ಟಾಗಿ ಆಗುತ್ತೆ. ಸೊ ನಾನು ಇವತ್ತು ಬೇಗ ಮಾಡಬೇಕು ನನ್ನ ಹಸ್ಬೆಂಡ್ಗೆ ಅಂತೇಳ್ಬಿಟ್ಟು, ಅವರು ಟೈಮ್ ಆಗುತ್ತೆ ಅಂತಂದರು ಅಂತೇಳಿ ನಾನು ಬೇಗ ಮಾಡಬೇಕಂತೇಳಿ ಈ ಒಂದು ಗೊಜ್ಜನ್ನ ಮಾಡಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವಾಗಲಾದರೂ, ಸಖತ್ತಾಗುತ್ತೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾನು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಹುಷಾರಿಲ್ದಂಗೆ ಆಗಿದ್ದರಿಂದ ಸ್ವಲ್ಪ ಮೈಯಲ್ಲಿ ಎನರ್ಜಿನೂ ಇಲ್ಲ ಅಂತಲೇ ಹೇಳ್ಬೋದು. ವೀಕ್ ಆಗಿಬಿಟ್ಟಿದ್ದೀನಿ ಅನ್ನೋ ಒಂಥರ ಫೀಲ್ ನನಗೆ. ಹಾಗೆಯೇ ಬಟ್ಟೆಗಳು ಒಂದು ರಾಶಿ ಬಟ್ಟೆಗಳು ಅಂತಲೇ ಹೇಳ್ಬೋದು. ತರೋದು ಚೇರ್ ಮೇಲೆ ಹಾಕೋದು ಹಾಗೆ ಆಗಿತ್ತು. ಎಲ್ಲದನ್ನು ಮಡಿಸಿ ಫಸ್ಟು ಅದನ್ನು ಕ್ಲೀನಾಗಿ ಜೋಡಿಸಿಟ್ಬಿಟ್ರೆ ಸಾಕು ಅಂತೇಳಿ ಆ ಕೆಲಸ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಬಟ್ಟೆ, ಮನೆಯಲ್ಲಿ ಬಟ್ಟೆಗಳು ಎಲ್ಲಂದ್ರೆ ಅಲ್ಲಿ ಬಿದ್ದುಬಿಡ್ತು ಅಂದ್ರೆ ತೊಗೊಬಂದು ಒಂದು ಕಡೆ ಹಾಕ್ಬಿಡ್ತೀವಲ್ವಾ, ಮಡಿಸ್ದೆ ಹಾಗೆ ಇಟ್ಬಿಡ್ತೀವಿ ಅಂತ ಹೇಳಿದರೆ ತುಂಬ ಹಿಂಸೆ ಅನ್ನಿಸ್ತಾ ಇರುತ್ತೆ ಮನೆ. ಸೊ ಹಾಗಾಗಿ ಬಟ್ಟೆಗಳನ್ನ ಟೈಮ್ ಟೈಮಿಗೆ ಕರೆಕ್ಟಾಗಿ ಮಡಿಸಿಟ್ಕೊಬಿಟ್ರೆ ಒಳ್ಳೆಯದು. ನೀವು ನೋಡ್ಬೋದು ಎಷ್ಟು ಮಡಿಸಿಟ್ಟಿದ್ದೀನಿ ಅಂತೇಳಿ. ಸುಮಾರು 1 ವಾರ 10 ದಿನದಿಂದ ನಾನು ಬಟ್ಟೆ ಅಂತ ಮುಟ್ಟೆ ಇಲ್ಲಾಂದರೆ 3-4 ವಾಶ್ ಮಾಡಿದ್ರು ಕೂಡ ಬಟ್ಟೆಗಳನ್ನ ಮಡಿಸಿಟ್ಟಿರಲಿಲ್ಲ. ಸೊ ಇವತ್ತೆಲ್ಲ ಮಡಿಸಿ ಕ್ಲೀನಾಗೆಲ್ಲ ಬೀರುಗೆಲ್ಲ ಜೋಡಿಸಿ ಇಟ್ಬಿಡೋಣ ಅಂತೇಳಿ ಆ ಕೆಲಸ ಮಾಡ್ಕೋತಾ ಇದ್ದೀನಿ. ಸೊ ಬಿಗ್ ಬಾಸ್ ಕೂಡ ಬರ್ತಾ ಇದೆ, ಬಿಗ್ ಬಾಸ್ ನೋಡಿಕೊಂಡು, ಸರಿಗಮಪ್ಪ ಬರ್ತಾ ಇದೆ ಅದನ್ನು ನೋಡಿಕೊಂಡು, ಅದಾದಮೇಲೆ ಬಿಗ್ ಬಾಸ್ ನೋಡಿಕೊಂಡು, ಹೀಗೆ ಈ ಕೆಲಸಗಳನ್ನೆಲ್ಲ ನಾನು ಮುಗಿಸ್ಕೊತಾ ಇದ್ದೀನಿ. ಹಾಗೆ ಟಿ ವಿ ನೋಡ್ತಾನೆ ನಾನು ಏನಾದರೂ ಒಂದೊಂದು ಕೆಲಸ ಮಾಡ್ಕೊತಾ ಇರ್ತೀನಿ. ಅಂದರೆ ತರಕಾರಿ ಕಟ್ ಮಾಡ್ಕೊಳ್ಳೋದು, ಬೆಳ್ಳುಳ್ಳಿ ಸುಲಿದಿಟ್ಕೊಳ್ಳೋದು, ನಾಳೆ ಬ್ರೇಕ್ಫಾಸ್ಟಿಗೆ ಏನಾದರೂ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದು, ಈ ರೀತಿ ಪ್ರಿಪ್ರೇಷನ್ ಮುಂಚೆನೇ ಏನಾದರೂ ಮಾಡ್ಕೊಳ್ಳೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಮಾಡ್ತಾ ಇರೋದು ಕೆಲಸ ಮಾಡ್ತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ, ಆ ಥರ ನಾನು ಮಾಡ್ತೀನಿ. ಆಮೇಲೆ ಇನ್ನೊಂದು ಏನಂತೇಳಿದ್ರೆ ಒಂಥರ ಟಾಸ್ಕ್ ಥರ ಮಾಡೋದು ಜಾಸ್ತಿ ನಾನು. ಅಂದರೆ ಯಾವುದಾದ್ರು ಫಿಲ್ಮ್ ನೋಡ್ತಾ ಇರ್ತೀನಿ, ಇನ್ನೇನೋ ಒಂದು ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ, ಆ್ಯಡ್ಸ್ ಬಂದ ತಕ್ಷಣ ಹೋಗೋದು, ಪಾತ್ರೆ ತೊಳೆದು ಬರೋದು, ಹೋಗೋದು ಏನಾದರೂ ಒಂದು ಮಾಡೋದು, ಈ ರೀತಿ ಮಾಡೋದು ಜಾಸ್ತಿ ನಾನು. ನನಗೆ ಯಾವಾಗ ಮಾಡ್ತಾ ಇದ್ದರೆ ಕೆಲಸ ಮಾಡ್ತಾ ಇರೋದು ಗೊತ್ತೇ ಆಗೋದಿಲ್ಲ, ಹಾಗಾಗಿ ನಾನು ಆ ಥರ ಮಾಡ್ತೀನಿ. ಹಾಗೆ ನಮ್ಮ ಮನೇಲಿರೋ ಬಟ್ಟೆಗಳಿಗೆ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಬೀರೋಗೆ ಸಾಕಾಗ್ತಾ ಇಲ್ಲ, ಆದರೂ ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ಮಾಡಿ ಬೀರೋಲ್ಲಿ ಇಡ್ತಾ ಇದ್ದೀನಿ. ಇನ್ನು ಉಳಿದಿದ್ದಕ್ಕೆ ಇಲ್ಲೊಂದು ರಾಡ್ ಹಾಕಿದ್ದೀವಿ ನೋಡಿ, ಆ್ಯಂಗರ್ಗಳು ಹಾಕ್ಬಿಟ್ಟು ಅಲ್ಲೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಬಟ್ ಅದು ಕೂಡ ಸರಿಯಾಗಿರಲ್ಲ, ಯಾವುದಾದ್ರೂ ಒಂದು ತೆಕ್ಕೊಳಕ್ಕೆ ಹೋಗ್ತೀನಿ, ಯಾಕಂದರೆ ಒಂದೊಂದು ಆ್ಯಂಗರ್ಗೆ 5-6 ಬಟ್ಟೆ ಹಾಕ್ಬಿಟ್ಟಿರ್ತೀನಲ್ವ, ಒಂದು ತೆಕ್ಕೊಳಕ್ಕೆ ಹೋಗ್ತೀನಿ ಮತ್ತೆ ಇನ್ನೊಂದು. ನಾನು ಕರೆಕ್ಟಾಗಿ ಪ್ರಾಪರಾಗಿ ಇಟ್ಟರು, ನನ್ನ ಹಸ್ಬೆಂಡು ತಾನು ಅರ್ಜೆಂಟಿಗೆ ತೆಕ್ಕಬೇಕಾದ್ರೆ ಮತ್ತೆ ಅದನ್ನು ಹಾಗೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅದು ಕೂಡ ಸರಿ ಆಗ್ತಲ್ಲ. ಹಾಗೆ ನನಗೆ ಒಬ್ಬರು ಕಮೆಂಟ್ಸ್ ಹಾಕಿದ್ರಿ, ನೀವು ಆ ಸ್ಕ್ರೀನ್ ಹಾಕಿದ್ರಲ್ಲ, ಆ ಸ್ಕ್ರೀನನ್ನು ದಾರದಿಂದ ತೆಗೆದ್ಬಿಟ್ಟು ರಾಡ್ ಹಾಕಿ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರಿ. ಬಟ್ ಏನಂತೇಳಿದ್ರೆ ಈ ಮನೇಲಿ ಹಬ್ಬಬ್ಬ ಅಂದರೆ ಇನ್ನೊಂದು ವರ್ಷ ಇರ್ತೀವೋ ಏನೋ ಗೊತ್ತಿಲ್ಲ, ಆಮೇಲೆ ನಾವು ಖಾಲಿ ಮಾಡಲೇಬೇಕಾಗುತ್ತೆ. ಆವಾಗ ನನಗೆ ಆ ರಾಡ್ ಎಲ್ಲ ವೇಸ್ಟ್ ಆಗುತ್ತೆ. ಇದು ಓನ್ ಹೌಸ್ ಆದರೆ ಇರುತ್ತೆ, ಅದು ವೇಸ್ಟ್ ಆಗಲ್ಲ ಅನ್ಬೋದು. ಅಷ್ಟು ದೊಡ್ಡ ರಾಡ್ ತಂದುಬಿಟ್ಟು ಆ್ಯಂಗರ್ ಏನು ಸಾರಿ ಸ್ಕ್ರೀನ್ದು ರಾಡ್ ಬರುತ್ತಲ್ವ, ಅದು ತೊಗೊಬಂದು ಹಾಕಿ ನನಗೆ ಇದು ಮಾಡಿದ್ರು ಕೂಡ ಆಮೇಲೆ ನಾವು ಬೇರೆ ನೆಕ್ಸ್ಟ್ ಮನೆಗೆ ಹೋದಾಗ ಅದು ಯೂಸ್ ಆಗಲ್ಲ. ಹಾಗಾಗಿ ರಾಡೇನು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ಆಲ್ರೆಡಿ ನಾವು ಹ್ಯಾಂಗರ್ ಹಾಕೋದಕ್ಕೆ ಅದೊಂದು ರಾಡನ್ನು ಹೊಡೆದ್ಬಿಟ್ಟಿದ್ವಿ, ಸ್ಟೀಲ್ ರಾಡು. ಅದು ಸ್ವಲ್ಪ ಕಾಸ್ಟ್ಲಿನೇ ಅನಿಸುತ್ತೆ, ಸ್ಟೀಲ್ ರಾಡು ಸ್ವಲ್ಪ ವೆಯ್ಟು ಇರುತ್ತಲ್ವ, ಆ ಥರ ಒಂದು ತಿಕ್ಕಾಗಿರುತ್ತಲ್ವ, ಆ ರೀತಿಯಾಗಿರುವಂಥ ಒಂದು ರಾಡು. ಅದಕ್ಕೂ ಕೂಡ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಮತ್ತು ಇದಕ್ಕೊಂದು ಸತಿ ಬೇಡ ಬಂಡವಾಳ ಅಂತೇಳಿ ನಾನು
ಹಾಗೆ ದಾರದಲ್ಲೇ ಕಟ್ಟಿದ್ದೀನಿ. ಸಾಕು, ನನಗಿದೆ ಸಾಕು ಅನ್ನಿಸ್ತಾ ಇದೆ, ಕರೆಕ್ಟಾಗಿ ಆಗಿದೆ ಅನ್ನಿಸ್ತಾ ಇದೆ. ಇದನ್ನೇ ನೀಟಾಗಿ ನಾನು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಆಯಿತು, ನೋಡೋಣ. ಇನ್ನೊಂದು ಸ್ವಲ್ಪ ದಿವಸ ಈ ಮನೆಯಲ್ಲಿದ್ದು ಆಮೇಲೆ ಬೇರೆ ಮನೆ ಖಾಲಿ ಮಾಡ್ಕೊಂಡು ಹೋದಾಗ ಯಾವುದಾದ್ರೂ ಕಬೋರ್ಡ್ ಇರುವಂಥದ್ದು ಏನು ದೇವರ ಅನುಕೂಲ ಯಾವ ಥರ ಮಾಡಿಕೊಡ್ತಾರೆ ಆ ರೀತಿ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಸೊ ನನಗೆ ಇತ್ತೀಚೆಗೆ ಬಂದಂಥ ಕಮೆಂಟ್ಸ್ ಇದು. ಸೊ ಬೇರೆ ಚಾನಲ್ ಅವ್ರ ಬಗ್ಗೆ ಸ್ವಲ್ಪ ನನಗೆ ಕಂಪೇರ್ ಮಾಡಿ ನೋಡಿ, ಅವರು ಆ ಥರ ಮಾಡ್ತಾರೆ, ಅವ್ರು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ, ಏನಾದರೂ ಕುಕ್ಕಿಂಗ್ ಮಾಡಿದ್ರೆ ನೀವು ಸ್ವಲ್ಪ ಪಾತ್ರೆಗಳನ್ನೆಲ್ಲ ಚೇಂಜ್ ಮಾಡಿ ಬೇರೆ ಬೇರೆ ಪಾತ್ರೆಗಳನ್ನ ತಗೊಳ್ಳಿ ಹಾಗೆ ಹೀಗೆ ಅಂತೆಲ್ಲ ನನಗೆ ಸ್ವಲ್ಪ ಕಮೆಂಟ್ಸ್ ಬಂದಿತ್ತು. ದಯವಿಟ್ಟು ಬೇರೆಯವ್ರದ್ದು ಚಾನಲ್ ಅವ್ರದ್ದು ನನಗೆ ಕಂಪೇರ್ ಮಾಡಬೇಡಿ. ಅವ್ರ ದೊಡ್ಡ ಚಾನಲೇ ಆಗಿರಲಿ ಚಿಕ್ಕ ಚಾನಲೇ ಆಗಿರಲಿ, ಸೊ ನಾನು ನನ್ನ ಲೈಫ್ ಸ್ಟೈಲ್ ತೋರಿಸೇ ನಾನು ಇಲ್ಲಿ ತನಕ ಬಂದಿದ್ದೀನಿ, ಹಾಗೇ ಹೋಗ್ತೀನಿ. ಸೊ ಯಾರೋ ಏನೋ ಪಾತ್ರೆಗಳು ಕೊಂಡ್ಕೊಂಬಂದು ಏನೋ ಒಂದು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಅನುಕೂಲತೆ ಇದೆ, ಹಾಗಾಗಿ ಅವ್ರು ಮಾಡ್ತಾರೆ. ನಮ್ಗೆ ಅನುಕೂಲತೆ ಏನಿದೆ ಅಷ್ಟಕ್ಕೆ ನಾವು ಮಾಡಬೇಕು, ನಮ್ಮ ಆಸೆ ಎಷ್ಟಿರುತ್ತೆ ಅಷ್ಟೇ ನಾವು ಕಾಲು ಚಾಚಬೇಕು. ನೀವು ಹೇಳೋದನ್ನ ಖಂಡಿತ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ಟರೆ ಇಷ್ಟ ಆಗುತ್ತೆ ಜನರಿಗೆ ಅನ್ನೋದು ಕೂಡ ನಿಮ್ಮ ಥಾಟ್ಸ್, ನಿಮ್ಮದು ಒಂದು ಒಳ್ಳೆ ಥಾಟ್ಸೇ ಇರ್ಬೋದು. ಬಟ್ ಬೇರೆಯವ್ರದ್ದು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ, ಯಾಕೆ ಅಂತೇಳಿದ್ರೆ ನಮ್ಮ ಅನುಕೂಲತೆ ಏನಿರುತ್ತೆ ಅದರಲ್ಲೇ ನಾವು ಮಾಡಬೇಕು. ಸೊ ಈಗೇನೋ ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ ನಾನು ನನ್ನ ಹಸ್ಬೆಂಡ್ಗೆ ಹೇಳಿ ನನಗೆ ಅದು ಬೇಕು ಇದು ಬೇಕು ಅದು ತೊಗೊತೀನಿ ಇದು ತೊಗೊತೀನಿ ಸೊ ಅಂತೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿ ನಾಳೆ ದಿನ ನನ್ನ ಚಾನಲ್ಲು ಕೂಡ ಗ್ರೋ ಆಗದೆ ಚೆನ್ನಾಗಿಲ್ಲದೆ ಇರ್ಬೋದು. ಸುಮ್ಮನೆ ಅನ್ನೆಸೆಸರಿ ನಾನು ಅದಕ್ಕೆಲ್ಲ ಬಂಡವಾಳ ಹಾಕಿ ಮಾಡೋ ಸ್ವಲ್ಪ ನನಗೆ ಕಷ್ಟ ಇದೆ. ನನ್ನ ಲೈಫ್ ಸ್ಟೈಲ್ ಹೇಗಿದೆ ಹಾಗೆ ನಾನು ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನನಗೆ ಗೊತ್ತಿರುವಂಥ ಒಂದಷ್ಟು ರೆಸಿಪಿಗಳು, ಒಂದಷ್ಟು ಏನೆಲ್ಲ ಮಾಡ್ತೀನಿ, ನನ್ನ ದಿನಚರಿ ಹೇಗಿರುತ್ತೆ ಅದನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಇತ್ತೀಚೆಗೆ ನಾನು ಬ್ಯೂಟಿ ಟಿಪ್ಸ್ಗಳನ್ನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ಏನೆಲ್ಲ ನನ್ನಿಂದ ಸಾಧ್ಯ ಆಗುತ್ತೆ ಅದನ್ನು ನಾನು ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಸೊ ದಯವಿಟ್ಟು ನೀವು ಕೂಡ ಅರ್ಥ ಮಾಡ್ಕೋತೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡಿಕೊಂಡು ನನ್ನ ಚಾನಲ್ ಹೇಗಿದೆ ಹಾಗೇ ನೀವು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದೊಂದು ದಿನ ಖಂಡಿತ ನನಗೂ ಒಳ್ಳೆಯ ಸ್ಥಿತಿ ಬಂದಾಗ, ಒಳ್ಳೆಯ ಅನುಕೂಲತೆ ಆದಾಗ, ಎಲ್ಲ ತೊಗೊಳ್ಳೋ ಅಂಥ ಶಕ್ತಿ ದೇವರು ನನಗೆ ಕೊಟ್ಟಾಗ ಖಂಡಿತವಾಗಲೂ ನಾನು ಕೂಡ ಎಲ್ಲದನ್ನು ತೊಗೊಂಡು ನೀಟಾಗಿ ಕ್ಲಿಯರಾಗಿ ವಿಡಿಯೋ ಮಾಡಿಕೊಂಡು ಹಾಗೆಯೇ ನೀಟಾಗಿ ಪಾತ್ರೆಗಳು ಬೌಲ್ಗಳನ್ನೆಲ್ಲ ತೊಗೊಂಡು ಒಳ್ಳೆ ಪ್ರೆಸೆಂಟೇಷನ್ ಕೊಡ್ತೀನಿ ಖಂಡಿತವಾಗಲೂ. ಸದ್ಯಕ್ಕಂತೂ ನನ್ನ ಲೈಫ್ ಸ್ಟೈಲ್ ಹೀಗಿದೆ. ಸೊ ಹೀಗೇ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ಅನ್ನಿಸ್ತು. ನನಗೆ ಈ ಥರ ಪಾತ್ರೆ ವಿಷಯಕ್ಕೆ ಸುಮಾರು ಸತಿ ನನಗೆ ಕಮೆಂಟ್ಸ್ ಬಂದಿದೆ, ಒಂದು 4-5 ಸತಿ ಬಂದಿದೆ. ಬಟ್ ನಾನು ಇಗ್ನೋರ್ ಮಾಡ್ತಾಯಿದ್ದೆ. ಈ ಸಲ ನಾನು ಚಾನಲ್ ನೇಮ್ಗಳನ್ನೆಲ್ಲ ಹಾಕಿ ಅವ್ರ ಚಾನಲೆಲ್ಲ ಹಾಗೆ ಮಾಡ್ತಾರೆ, ನೀವು ಅವ್ರನ್ನ ನೋಡಿ ಇವ್ರನ್ನ ನೋಡಿ ಅಂತ ದಯವಿಟ್ಟು ಹೇಳಬೇಡಿ. ನನಗೆ ಯಾರಾದರೂ ಇಷ್ಟ ಆಗಿ ನನಗೆ ನೋಡಬೇಕು ಅನಿಸಿದ್ರೆ ಮಾತ್ರ ನಾನು ಬೇರೆಯವ್ರ ಚಾನಲ್ ನೋಡ್ತೀನಿ, ಇಲ್ಲಾಂದರೆ ನಾನು ಖಂಡಿತ ಯಾರ್ದು ನೋಡೋಕ್ಕೆ ಹೋಗಲ್ಲ ಚಾನಲ್ಗಳನ್ನ. ನಂದೇ ಚಾನಲಲ್ಲಿ, ನಂದೇ ಕೆಲಸದಲ್ಲಿ, ನಂದೇ ಒಂದು ಥಿಂಕಲ್ಲಿ ನಾನು ಬ್ಯುಸಿ ಆಗಿಬಿಟ್ಟಿರ್ತೀನಿ. ಹಾಗಾಗಿ ಆದರೆ ಖಂಡಿತ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಹೌದು, ಒಳ್ಳೆ ಪ್ರೆಸೆಂಟ್ ಕೊಟ್ಟರೆ, ಕ್ಲಾರಿಟಿ ವಿಡಿಯೋ ಕೊಟ್ಟರೆ ಖಂಡಿತ ವಿಡಿಯೋ ಕೂಡ ಒಳ್ಳೆ ಲೆವೆಲಲ್ಲಿ ರೀಚ್ ಆಗುತ್ತೆ. ಬಟ್ ಅದನ್ನು ಹೇಳಿ ನಾನು ಒಪ್ಕೋತೀನಿ. ಬೇರೆ ಚಾನಲ್ ಅವ್ರ ಬಗ್ಗೆ ನನಗೆ ದಯವಿಟ್ಟು ಕಂಪೇರ್ ಮಾಡಬೇಡಿ. ಸೊ ಇದೊಂದು ವಿಷಯ ನಾನು ನಿಮ್ಮ ಜೊತೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ವಿಡಿಯೋದಲ್ಲಿ ಅದನ್ನು ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ಬಟ್ಟೆಯೆಲ್ಲ ಮಡಿಸಿ ಈಗ ನಾನು ನೀಟಾಗೆಲ್ಲ ಜೋಡಿಸ್ದೆ. ಸುಮಾರು ಇಷ್ಟೆಲ್ಲ ಕೆಲಸ ಮಾಡ್ಕೊಳೋತ್ತಿಗೆ 1.5-2 ಅವರ್ ಆಯಿತು. ನಿಧಾನವಾಗಿ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ನೀಟಾಗಿ, ಬೀರು ಕೂಡ ಜೋಡಿಸಿ ಇಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತಿದೆ, ಅದನ್ನು ಒತ್ತಿ, ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ ನೋಡಿ, ಅದನ್ನು ಕೂಡ ಒತ್ತಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಮತ್ತು ಮುಂದಿನ ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ.